ಮೈಸೂರಿನಲ್ಲಿ ನಿನ್ನೆ ಆರೋಗ್ಯ ಇಲಾಖೆ ವತಿಯಿಂದ ಸಾಂಕ್ರಾಮಿಕ ರೋಗ ನಿಯಂತ್ರಣ ಜಾಗೃತಿ ಅಭಿಯಾನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಕ್ಷಯ ನಿಯಂತ್ರಣ ಅಧಿಕಾರಿ ಡಾ ಸಿರಾಜ್ ಅಹಮದ್ ಚಾಲನೆ ನೀಡಿದರು. ಬಳಿಕ ಅವರು ಮೈಸೂರು ನಗರದಲ್ಲಿ ಡೆಂಗ್ಯೂ ಪ್ರಕರಣಗಳು ದಾಖಲಾಗುತ್ತಿದ್ದರೂ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಗುಡಿಸಲು ಪ್ರದೇಶ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ರೋಗ ನಿಯಂತ್ರಣಕ್ಕೆ ಎಲ್ಲ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಏನು ಅವೇರ್ನೆಸ್ ಆಗ್ಮೇಲೆ ಇವರೆಲ್ಲ ಮನೆ ಮನೆ ಭೇಟಿ ಮಾಡಿದ್ರು ಕೂಡ ಇವರು ಎಲ್ಲ ಕಡೆ ಕಮ್ಯುನಿಟಿಗೆ ಅವೇರ್ನೆಸ್ ಕೊಡಿ, ಎಲ್ಲರೂ ಸಹಕರಿಸಿ ಎಲ್ಲ ಕಮ್ಯುನಿಟಿ ಅವರು ಸಹಕರಿಸಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಸಿ ಸುವರ್ಣ, ಈಡಿಸ್ ಈಜಿಪ್ಟೆ ಎಂಬ ಸೊಳ್ಳೆಯಿಂದ ರೋಗ ಹರಡುತ್ತದೆ, ಸ್ವಚ್ಛವಾದ ನೀರಿನಲ್ಲಿ ಇದು ತನ್ನ ಸಂತಾನವನ್ನು ವೃದ್ಧಿ ಮಾಡುತ್ತದೆ, ಹೀಗಾಗಿ ಮನೆಯ ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು, ಸಮುದಾಯದ ಸಹಕಾರದಿಂದ ರೋಗವನ್ನು ಸಂಪೂರ್ಣವಾಗಿ ತೊಡೆದು ಹಾಕಬಹುದು ಎಂದು ತಿಳಿಸಿದರು. ತಪ್ಪಿಸ್ಕೋಬೇಕು, ಈ ನಿಯಂತ್ರಣ ಮಾಡಬೇಕು ಅಂದಾಗ ಎಲ್ಲಿ ಉತ್ಪತ್ತಿ ಆಗ್ತದೆ, ಡೆಂಗ್ಯೂ ಎಲ್ಲಿ ಉತ್ಪತ್ತಿ ಆಗುತ್ತೆ, ಈ ಮಸ್ಕಿಟೋ ಎಲ್ಲಿ ಉತ್ಪತ್ತಿ ಆಗುತ್ತೆ, ಆ ತಾಣನ ನಾವು ನಿರ್ಮೂಲನೆ ಮಾಡಬೇಕಾಗತ್ತೆ.